ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಚತುಷ್ಪಥ ಹೆದ್ದಾರಿ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿಗೆ ಹೊಣೆಯಾಗಿಸಿ ಸಂಪೂರ್ಣ ವೆಚ್ಚ ಭರಿಸುವಂತೆ ಮಾಡಬೇಕು. ಇಲ್ಲದಿದ್ದಲ್ಲಿ ಆಗಸ್ಟ್ 20ರಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಎಚ್ಚರಿಸಿದ್ದಾರೆ. ಸೋಮವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಕಾರವಾರದಿಂದ ಭಟ್ಕಳದವರೆಗೂ ಹೆದ್ದಾರಿಯಲ್ಲಿ ನಡೆದ ಅಹಿತಕರ ಘಟನೆಗಳಿಗೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾರಣವಾಗಿದ್ದು ಇದಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರಗಳು ಇವೆ. ಈ ಬಗ್ಗೆ ನಾವೆಲ್ಲ ಹೋರಾಟ ಮಾಡಿ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದ್ರೂ ಯಾವುದೇ ಕ್ರಮವಾಗಿಲ್ಲ. ಈ ಹಿಂದೆ ಕುಮಟಾದಲ್ಲಿಯೂ ಗುಡ್ಡ ಕುಸಿತವಾಗಿ ಸಾವು ನೋವು ಉಂಟಾಗಿತ್ತು. ಆ ಬಳಿಕವೂ ಸಹ ಹೆದ್ದಾರಿಯಲ್ಲಿ ಜಿಲ್ಲಾಡಳಿತ ಸುರಕ್ಷತಾ ಕ್ರಮ ಕೈಗೊಳ್ಳುವ ಗೋಜಿಗೆ ಹೋಗಿರಲಿಲ್ಲ. ಇದೀಗ ಮತ್ತೊಂದು ದೊಡ್ಡ ದುರಂತ ಅಂಕೋಲಾ ಶಿರೂರಿನಲ್ಲಿ ನಡೆದಿದ್ದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಇಷ್ಟೆಲ್ಲ ಘಟನೆಗಳ ನಡುವೆ ಗುಡ್ಡ ಕುಸಿತಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯದೇ ಇರೋದು ವಿಪರ್ಯಾಸ ಆಗಿದೆ ಎಂದರು. ಇಂಥ ದೊಡ್ಡ ದುರ್ಘಟನೆ ನಡೆಸಿರುವಾಗಲೂ ಸುರಕ್ಷತಾ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಹಾಗೂ ಕೇಂದ್ರ ಸರ್ಕಾರ ಹಿಂದೇಟು ಹಾಕುತ್ತಿರುವುದು ದುರಂತ ಎನ್ನುತ್ತಿದೆ. ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾವು ನೋವುಗಳಾಗಿದ್ದರೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ತೋರುತ್ತಿದೆ. ಉಳುವರೆಯಲ್ಲಿ ನಿರ್ಗತಿಕರಾದವರಿಗೆ ಐಆರ್ಬಿ ಕಂಪನಿಯೇ ಪುನರ್ವಸತಿ ಕಲ್ಪಿಸುವಂತಾಗಬೇಕು ಎಂದು ಒತ್ತಾಯಿಸಿದರು. ಇನ್ನು ಗುಡ್ಡ ಕುಸಿತಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸಂಸದರ ನೇತೃತ್ವದಲ್ಲಿ ತಕ್ಷಣವೇ ಜಿಲ್ಲೆಯ ಎಲ್ಲಾ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಇಲ್ಲಿನ ಸಮಸ್ಯೆಗಳನ್ನ ಗಮನಕ್ಕೆ ತಂದು ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತಡೆಗೋಡೆ ನಿರ್ಮಿಸಲು ಹೆಚ್ಚಿನ ಅನುದಾನಕ್ಕೆ ಒತ್ತಾಯಿಸಬೇಕು. ಶಿರೂರು ದುರಂತದಲ್ಲಿ ಸಾವಿಗೀಡಾದ ಕುಟುಂಬಗಳಿಗೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದಲ್ಲಿ ಸಂಸದರ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗಲಿದೆ ಎಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲದಲ್ಲಿ ಭಾರಿ ಗುಡ್ಡ ಕುಸಿತದಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಇವತ್ತು ಸಾವಾಗಿದೆ. ಈ ಸಾವು ಆಗೋದು ಇದೇನು ಹೊಸ್ತಲ್ಲ, ಇದು ಜಿಲ್ಲಾಡಳಿತಕ್ಕೂ ಗೊತ್ತು, ಐಆರ್ಬಿ ಕಂಪನಿಗೂ ಗೊತ್ತಿತ್ತು. ಆದ್ರೆ ಇವತ್ತು ಜನರೊಟ್ಟಿಗೆ ಸಾವಿನೊಟ್ಟಿಗೆ ಆಟ ಆಡ್ತಾ ಇರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಸಂಸದರು ಈ ಕೂಡಲೇ ಒಂದು ಜಿಲ್ಲಾ ಮಟ್ಟದ ಜನ ನಿಯೋಗವನ್ನ, ಇದರಲ್ಲಿ ಎಲ್ಲ ಪಕ್ಷದವರನ್ನ ಒಟ್ಟು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸೇರಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳನ್ನ ಹಾಗೂ ರಸ್ತೆ ಸಾರಿಗೆ ಇಲಾಖೆಯ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಈ ನಮ್ಮ ಜಿಲ್ಲೆಯಲ್ಲಿ ಈ ತರದ ಒಂದು ಗುಡ್ಡ ಕುಸಿತದಿಂದ ಸಾವು ಆಗ್ತಾ ಇದೆ, ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅಂತಂದ್ರೆ ನೀವು ಹೆಚ್ಚಿನ ಅನುದಾನವನ್ನ ಈ ರಸ್ತೆಗೆ ಕೊಟ್ಟು ತಡೆಗೋಡೆ ನಿರ್ಮಾಣ ಮಾಡಿದಾಗ ಮಾತ್ರ ಇದಕ್ಕಿಲ್ಲಿ ಶಾಶ್ವತವಾಗಿ ಸಾವನ್ನ ತಪ್ಪಿಸಬಹುದು. ಜಿಲ್ಲೆಯ ಬಡ ಜನರ ಸಾವನೊಂದಿಗೆ ಆಟ ಆಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅನುದಾನವನ್ನ ತರೋದ್ರ ಮೂಲಕ ಶಾಶ್ವತ ಪರಿಹಾರವನ್ನ ತಂದ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಜಿಲ್ಲೆಯ ಜನತೆ, ಹೋರಾಟಗಾರರು, ಚಿಂತಕರು ಎಲ್ಲರನ್ನು ಸೇರಿಸಿ ಮಾನ್ಯ ಸಂಸದರಾದ ಕಾಗೇರಿಯವರ ಕಚೇರಿ ಎದುರುಗಡೆ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ನರೇಂದ್ರ ತಳೇಕರ್, ವಿನೋದ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಅಶೋಕ್ ಮಾನೆ, ಗಣಪತಿ ನಾಯ್ಕ್, ಮಂಜುನಾಥ್ ಗೌಡ ಮುಂತಾದವರು ಇದ್ದರು.